ಮನುಷ್ಯರು ನೆಮ್ಮದಿಯಾಗಿ ಹಾಗೂ ಸ್ವಭಿಮಾನದಿಂದ ಬದುಕುವ ಬದುಕುವಾಗ ಬದುಕುವಲ್ಲಿ ಮನೆ ಎಂಬುದು ಒಂದು ಪ್ರಮುಖ ಅಂಶವಾಗಿದೆ ಕೆಳ ಮಧ್ಯಮ ವರ್ಗದಿಂದ ಹಿಡಿದು ಅದರ ಕೆಳಗಿರುವ ಎಲ್ಲ ವರ್ಗಗಳಿಗೂ ಸ್ವಂತ ಸೂರಂಬಿದು ಒಂದು ಕನಸಾಗಿಯೇ ಉಳಿದಿದೆ ನಗರಗಳ ಬೀದಿ ಬದಿಯಲ್ಲಿ ವಾಸ ಮಾಡುವ ಜನರ ಮೇಲೆ ನಡೆಯುವ ಹಿಂಸೆ ಹಾಗೂ ಜೌರ್ಜನ್ಯಗಳ ಸಾಲು ಸಾಲು ಉದಾಹರಣೆಗಳು ನಮ್ಮ ಮುಂದಿದೆ ಬದುಕಲು ಅಗತ್ಯದಷ್ಟು ಸೂರಿಲ್ಲದವರು ಹಾಗೂ ಸೂರ್ಯ ಇಲ್ಲದವರು ಬದುಕುವ ಕಾಲ ಇತರರಿಗೆ ಹೋಲಿಸಿದರೆ ಕಡಿಮೆ ಎಂಬುದು ಹಲವು ಅಧ್ಯಯನಗಳಿಂದ ದೃಢಪಟ್ಟಿದೆ ಈ ಕಾರಣ ಆಳುವ ಪ್ರಭುಗಳು ಎಲ್ಲರಿಗೂ ಸೂರು ಎಂಬುದನ್ನು ಆದ್ಯತೆ ಮೇರೆಗೆ ನಿರ್ವಹಿಸಬೇಕಾಗಿತ್ತು ದೇಶದಲ್ಲಿ ಸೂರಿಲ್ಲದವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ ಸರ್ಕಾರಗಳು ಸೂರು ಎಂಬುದನ್ನು ಜನರ ಹಕ್ಕಾಗಿ ಭಾವಿಸುವ ಬದಲು ಭಿಕ್ಷೆಯಂತೆ ಭಾವಿಸುತ್ತಿವೆ ದೇಶದಲ್ಲಿ ಬಡವರಿಗೆ ಇದುವರೆಗೂ ಜಾರಿಗೆ ತರಲಾದ ಯಾವುದೇ ವಸತಿ ಯೋಜನೆಗಳು ನಾಗರಿಕ ನಾಗರಿಕರ ಸ್ವಾಯಮಾನ ಹಾಗೂ ಸಾಂಸ್ಕೃತಿಕ ಪೂರಕವಾಗಿಲ್ಲ ಎಂಬುದನ್ನು ಯಾರೂ ಅಲ್ಲಿ ಗೆಳೆಯುವಂತಿಲ್ಲ ಆದ್ದರಿಂದ ಮನೆ ಅದರ ಸುತ್ತಲಿನ ಮಾನವ ಅಗತ್ಯಗಳು ಮಾನವ ಘನತೆ ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಸ್ಕೃತಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮನೆ ಎಂಬ ಚರ್ಚೆಯನ್ನು ಮುನ್ನೆಲೆ ಮುನ್ನೆಲೆಗೆ ತರುವುದು ಇಂದಿನ ಅಗತ್ಯವಾಗಿದೆ ಚಪ್ಪಲಿ ಮೆಟ್ಟಿದವರಿಗೆ ಮಾತ್ರ ಅದು ಎಲ್ಲಿ ಕಚ್ಚುತ್ತದೆ ಎಂದು ಗೊ ಎಂಬುದು ಗೊತ್ತು ಎಂಬ ನಾನುಡಿಯಂತೆ ಈ ಚರ್ಚೆಯನ್ನು ನಾವೇ ಪ್ರಾರಂಭಿಸಬೇಕಿದೆ ಇಂಡಿಯಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಾರಂಭಿಸಲಾದ ವಸತಿ ಹಕ್ಕಿಗಾಗಿನ ರಾಷ್ಟ್ರೀಯ ಆಂದೋಲನವು ವಸತಿ ಹಕ್ಕಿನ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಿದ ಮೊದಲನೇ ಆಂದೋಲನವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ ರಾಷ್ಟ್ರಮಟ್ಟದಲ್ಲಿ ಹಲವಾರು ಸಭೆಗಳು ಸೆಮಿನಾರುಗಳು ಸಮಾಲೋಚನೆಗಳು ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೂಲೈ ತೊಂಬತ್ತೆರಡು ಜುಲೈನಲ್ಲಿ ವಸತಿ ಹಕ್ಕಿಗಾಗಿ ಜನರ ಕರಡು ಮಸೂದೆಯನ್ನು ಬಿಡುಗಡೆಗೊಳಿಸಲಾಯಿತು ದೇಶದಲ್ಲಿ ಅಂದು ಪ್ರಚಲಿತದಲ್ಲಿದ್ದ ಕಾನೂನು ಪರಿಣಿತರು ಸಾಮಾಜಿಕ ಕಾರ್ಯಕರ್ತರು ಒಟ್ಟುಗೂಡಿ ಸಿದ್ಧಪಡಿಸಿದ ಈ ಕರಡು ಮಸೂದೆಯು ಕತೆ ನಂತರ ಏನಾಯಿತು ಎಂಬ ಬಗ್ಗೆ ಮಾಹಿತಿ ಇಲ್ಲ ಕೆಲವು ವರ್ಷಗಳ ನಂತರ ಇದೇ ವಸತಿ ಹಕ್ಕು ವಿಷಯವನ್ನು ಕೈಗೆತ್ತಿಕೊಂಡ ಕೆಲವು ಜನ ಯೂಟರ್ನ್ ಒಡೆದು ವಸತಿ ಎಂಬುದನ್ನು ರಾತ್ರಿ ತಂಗುದಾಣ ನೈಟ್ ಶೆಲ್ಟರ್ಗೆ ಸೀಮಿತಗೊಳಿಸಿದರು ವಸತಿ ಚರ್ಚೆಯನ್ನು ಶೆಲ್ಟರ್ ಚರ್ಚೆಯನ್ನು ಕುಗಿಸಿದರು ಸುಪ್ರೀಂ ಕೋರ್ಟ್ ಕೋರ್ಟ್ನ ಕೋರ್ಟ್ನಲ್ಲಿ ಅದಕ್ಕಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ದಾಖಲಿಸಿ ಅದಕ್ಕೆ ಪೂರಕವಾಗಿ ನ್ಯಾಯಾಲಯದ ಆದೇಶವನ್ನು ಪಡೆಯುವ ಮೂಲಕ ರಾತ್ರಿ ತಂಗುದಾನವನ್ನು ಇಡೀ ದೇಶದಲ್ಲಿ ಜಾರಿಗೆ ತರಲಾಯಿತು ಹಾಗಾಗಿ ಇಡೀ ಚರ್ಚೆಯನ್ನು ನಾವು ಇಂದಿನ ತಲೆಮಾರು ಎಲ್ಲಿಗೆ ಬಿಟ್ಟಿದೆಯೋ ಅಲ್ಲಿಂದ ಶುರು ಮಾಡುವ ಅಗತ್ಯವಿದೆ ವಸತಿ ಹಾಗೂ ಭೂಮಿ ಸಂವಿಧಾನದಡಿಯಲ್ಲಿ ಸಂವಿಧಾನದ ಪ್ರಕಾರ ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯ ಎನ್ನುವ ಕಾರಣಕ್ಕೆ ನಾವು ವಸತಿ ಹಕ್ಕನ್ನು ಖಾತ್ರಿಗೊಳಿಸಲು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಬೇಕಿದೆ ವಸತಿ ಹಕ್ಕನ್ನು ನಮ್ಮ ದೇಶದ ಸಂದರ್ಭದಲ್ಲಿ ಹೇಗೆ ವಿವರಿಸುವುದು ಎಂಬುದಕ್ಕೆ ಕೆಲವು ಸಾಧ್ಯತೆಗಳನ್ನು ಸಾಧ್ಯತೆಗಳನ್ನು ಮುಂದಿಡಲು ಬಯಸ್ ಬಯಸುತ್ತೇವೆ ರಾಜ್ಯದ ಎಲ್ಲ ನಾಗರಿಕರು ಸೂಕ್ತ ಅಗತ್ಯದಷ್ಟು ಮಾಸದ ಘಟಕವನ್ನು ಪಡೆಯುವ ಹಕ್ಕನ್ನು ಸರ್ಕಾರವು ಕರಿಗಣಿಸಿ ಜಾರಿಗೊಳಿಸುವುದು ಜಾತಿ ಧರ್ಮ ಲಿಂಗ ಭಾಷೆ ವರ್ಗ ಮುಂತಾದ ಯಾವ ಆಧಾರದಲ್ಲೂ ವಸತಿ ಹಕ್ಕಿನಿಂದ ಜನರನ್ನು ವಂಚಿತ ವಂಚಿಸುವ ವಂಚಿಸುವಂತಿಲ್ಲ ವಸತಿಗೆ ಪೂರಕವಾಗಿ ನೈರ್ಮಲ್ಯಕರ ಆರೋಗ್ಯಕರ ಆರೋಗ್ಯಕ್ಕೆ ಪೂರಕವಾದ ಬದುಕುವ ವಾತಾವರಣವನ್ನು ಖಾತ್ರಿ ಖಾತ್ರಿಗೊಳಿಸುವುದು ಸಾಮಾನ್ಯವಾಗಿ ಎಲ್ಲರಿಗೂ ಸೇರಿದ ನೈಸರ್ಗಿಕ ಸಂಪತ್ತುಗಳನ್ನು ಬಳಸುವ ಹಕ್ಕು ಎಲ್ಲರಿಗೂ ಸಮಾನವಾಗಿರಬೇಕು ನೀರು ವಿದ್ಯುತ್ ಆಹಾರ ಮುಂತಾದ ಸಾರ್ವಜನಿಕ ಇತರ ವ್ಯವಸ್ಥೆಗಳನ್ನು ಎಲ್ಲರೂ ಎಲ್ಲರಿಗೂ ಸಾಮಾನ್ಯವಾಗಿ ಬಳಸುವ ಹಕ್ಕನ್ನು ಖಾತ್ರಿಗೊಳಿಸುವುದು ಅವರಿಗೆ ಇದಕ್ಕೆ ಸಾರ್ವಜನಿಕ ಸೇವೆಗಳಿಗಾಗಿ ಚರಂಡಿ ಚರ ಒಳಚರಂಡಿ ಸೇವೆಗಳು ಸಂವಹನ ಸೇವೆಗಳು ಹಸಿರು ಪ್ರದೇಶಗಳು ಸಾರ್ವಜನಿಕ ಸಾರಿಗೆ ಶಿಕ್ಷಣ ಮಕ್ಕಳ ಶಿಕ್ಷಣ ಆಟದ ಮೈದಾನಗಳು ಮುಂತಾದವುಗಳನ್ನು ಬಳಸುವ ಹಕ್ಕು ಎಲ್ಲರಿಗೂ ಸಮಾನವಾಗಿರಬೇಕು ವಸತಿ ಎಂಬುದು ಮಾನವ ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಅತಿ ಮುಖ್ಯವಾದ ಅಂಶ ಎಂಬುದನ್ನು ಒಪ್ಪಿಕೊಂಡು ಅದನ್ನು ಖಾತ್ರಿಗೊಳಿಸುವುದು ಸರ್ಕಾರದ ಆದ್ಯತೆಯ ಜವಾಬ್ದಾರಿಯಾಗಬೇಕು ವಾಸಕ್ಕಾದ ಭೂಮಿ ಜನರ ಕರ್ ಖರೀದಿ ಶಕ್ತಿಗೆ ಅನುಗುಣವಾಗಿ ಅಲ್ಲದೆ ಅವರ ಅಗತ್ಯಕ್ಕೆ ತಕ್ಕಂತೆ ವಿಸ್ ವಿತರಿಸುವುದನ್ನು ಖಾತ್ರಿಗೊಳಿಸುವುದು ಆ ಭೂಮಿಯಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅಗತ್ಯವಾದ ಕಟ್ಟಡ ಸಾಮಗ್ರಿಗಳನ್ನು ಯಾರಿಂದ ಖರೀದಿಸಲು ಸಾಧ್ಯವಿಲ್ಲವೋ ಅವರಿಗೆ ಸರ್ಕಾರವೇ ಉಚಿತವಾಗಿ ನೀಡುವುದು ತಾವೇ ಮನೆಯನ್ನು ನಿರ್ಮಿಸಿಕೊಳ್ಳಲಾದ ಆ ನಿರ್ಮಾಣದ ವ್ಯವಸ್ಥೆಯನ್ನು ಸರ್ಕಾರವೇ ವಹಿಸಿಕೊಳ್ಳುವುದು ವಸತಿ ವಿಷಯದಲ್ಲಿ ಮೂರು ವಿಧಾನಗಳನ್ನು ಅನುಸರಿಸಬಹುದು ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಆ ಕಂಪನಿಗಳೇ ವಸತಿ ವ್ಯವಸ್ಥೆ ಅಥವಾ ಅದಕ್ಕಾಗಿ ಹಣಕಾಸು ವ್ಯವಸ್ಥೆಯನ್ನು ಮಾಡುವುದು ಮಾಡುವುದನ್ನು ಸರ್ಕಾರ ಖಾತ್ರಿಗೊಳಿಸುವುದು ಎರಡನೇದಾಗಿ ತಾತ್ಕಾಲಿಕವಾಗಿ ಕೆಲವು ದಿನಗಳು ಅಥವಾ ತಿಂಗಳುಗಳು ಮಟ್ಟಿ ತಿಂಗಳುಗಳ ಮಟ್ಟಿಗೆ ನಗರಗಳಿಗೆ ಬಂದು ಉಳಿದು ಹೋಗುವ ವ್ಯಕ್ತಿ ಮತ್ತು ಕುಟುಂಬಗಳಿಗೆ ಕುಟುಂಬಗಳ ಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಮಾನವ ಅಗತ್ಯಗಳನ್ನು ಒಳಗೊಂಡಂಥ ವಸತಿ ನಿಲಯಗಳನ್ನು ನಿರ್ಮಿಸುವುದು ಮೂರನೇದಾಗಿ ಪ್ರಮುಖವಾಗಿ ಬಡವರಿಗೆ ಉದ್ಯೋಗ ಯಾವ ವರ್ಗ್ಗಳಲ್ಲಿ ಅಥವಾ ಯಾವ ವಿಧಾನಸಭೆ ಸಭಾ ಕ್ಷೇತ್ರದಲ್ಲಿ ಆ ವಾರ್ಡ್ ಅಥವಾ ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಶಾಶ್ವತ ವಸತಿ ವ್ಯವಸ್ಥೆಯನ್ನು ಮಾಡುವುದು ಇವೆಲ್ಲವನ್ನು ಮಾಡುವ ಮೊದಲು ನಗರಗಳಲ್ಲಿ ಏಳ್ನೂರ ಐವತ್ತು ಚದುರಡಿಯವರೆಗೂ ಮನೆ ಮನೆಗಳು ಇರು ಮನೆ ಅಥವಾ ಮನೆಗಳಿರುವ ಅಷ್ಟು ಭೂಮಿಯನ್ನು ಸುರಕ್ಷಿತ ವಸತಿ ಪ್ರದೇಶವೆಂದು ಘೋಷಿಸುವುದು ಅಲ್ಲಿ ವಸ್ ವಾಸವಿರುವ ನಿವಾಸಿಗಳನ್ನು ಯಾವುದೇ ಕಾರಣಕ್ಕೂ ಖಾಲಿ ಮಾಡಿಸಬಾರದು ಮತ್ತು ಮತ್ತೊಂದು ಕಡೆ ಎತ್ತಂಗಡಿ ಮಾಡಬಾರದು ಯಾವುದೇ ಕೋರ್ಟ್ ಅಥವಾ ಇಲಾಖೆಗಳು ಕಂದಾಯ ಅಧಿಕಾರಿಗಳು ಯಾವುದೇ ವಸತಿ ಘಟಕದ ನಿವಾಸಿಗಳನ್ನು ಎತ್ತಂಗಡಿ ಮಾಡಲು ಖಾಲಿ ಮಾಡಲು ತೀರ್ಮಾನ ಮಾಡದಂತೆ ಅವರ ಅಧಿಕಾರವನ್ನು ಮೊಟಗೊಳಿಸುವುದು ಧನ್ಯವಾದಗಳು